ಸ್ನೇಹಿತರೆ, ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ತುಂಬ ಸ್ಕಿಲ್ಸ್ಗಳ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ. ಎಲ್ಲ ಸ್ಕಿಲ್ಸ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಯಾವುದು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್, ಅಂದರೆ ಮಾತಾಡುವ ಕಲೆ. ಹೌದು, ಒಂದು ವೇಳೆ ನೀವು ತುಂಬ ಹಾರ್ಡ್ ವರ್ಕಿಂಗ್ ಇದ್ರು, ಸ್ಮಾರ್ಟ್ ಆಗಿದ್ರು, ಕಾನ್ಫಿಡೆಂಟ್ ಆಗಿದ್ರು ಕೂಡ ನಿಮ್ಮಲ್ಲಿ ಮಾತಾಡುವ ಕಲೆ ಇಲ್ಲ ಅಂದರೆ ನೀವು ಜೀವನದಲ್ಲಿ ತುಂಬ ಜನರಿಂದ ಹಿಂದೆ ಉಳಿದು ಬಿಡ್ತೀರಾ. ಅದಕ್ಕೆ ಸರಿಯಾದ ಕಮ್ಯುನಿಕೇಷನ್ ಸ್ಕಿಲ್ ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ತುಂಬಾನೇ ಅವಶ್ಯಕ. ಮತ್ತು ಬೇರೆ ಸ್ಕಿಲ್ಸ್ಗಳ ಥರ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ತುಂಬ ಸುಲಭವಾಗಿ ಕಲಿಯಬಹುದು. ಸೊ ನಾ ಹೇಳುವ ಪ್ರತಿ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ಸ್ ಆಫ್ ಕಮ್ಯುನಿಕೇಷನ್. ಎಲ್ಲದಕ್ಕಿಂತ ಮೊದಲು ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ, ಕೇವಲ ಮಾತಾಡುವುದರಲ್ಲಿ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಅಲ್ಲಿ ಏನೇನ್ ಡಿಫ್ರೆನ್ಸ್ ಇರುತ್ತೆ ಅಂತ. ಯಾವಾಗ ನೀವು ಯಾರ ಜೊತೆ ಆದ್ರೂ ಕೇವಲ ಮಾತಾಡ್ತಿರ್ತೀರಾ, ಅವಾಗ ನೀವು ನಿಮ್ಮ ಸಂದೇಶ ಅವ್ರವರೆಗೂ ತಲುಪಿಸ್ತಿರ್ತೀರಾ. ಆದ್ರೆ ಅದು ಕಮ್ಯುನಿಕೇಷನ್ ಅಲ್ಲ. ಕಮ್ಯುನಿಕೇಷನ್ ಒಂದು ಟೂ ವೇ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಅಲ್ಲಿ ನೀವು ನಿಮ್ಮ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ತಿರ್ತೀರಾ, ಅಂದ್ರೆ ನೀವು ನಿಮ್ಮ ಮಾತುಗಳನ್ನ ಮಾತಾಡ್ತಿರ್ತೀರಾ ಮತ್ತು ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಯ ಮಾತುಗಳನ್ನ ಕೇಳಿಸ್ಕೋತಿರ್ತೀರಾ. ಎಲ್ಲಿ ಈ ತರ ಆಕ್ಟಿವಿಟಿ ಕಂಟಿನ್ಯೂಸ್ಲಿ ನಡೀತಿರತ್ತೆ ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ಅಂತಾರೆ. ಮತ್ತು ಮನುಷ್ಯನಿಂದ ಮನುಷ್ಯನ ಜೊತೆ ಕನೆಕ್ಷನ್ ಬೆಳೆಸುವುದಕ್ಕೆ ಒಂದು ಬೆಸ್ಟ್ ಮೆಥಡ್ ಯಾವುದು ಅಂದ್ರೆ ಶೇರಿಂಗ್ ಆಫ್ ಇನ್ಫಾರ್ಮೇಶನ್. ಯಾವಾಗ ನೀವು ಒಬ್ಬರನ್ನ ಹೊಸದಾಗಿ ಮೀಟ್ ಆಗ್ತೀರಾ, ಅವಾಗ ಕಮ್ಯುನಿಕೇಟ್ ಮಾಡುವುದರಿಂದಾನೇ ಆ ವ್ಯಕ್ತಿ ಬಗ್ಗೆ ಚೆನ್ನಾಗಿ ತಿಳಿಯುವುದಕ್ಕೆ ಸಾಧ್ಯ. ಯಾವಾಗ ನೀವು ಒಂದು ಜಾಬ್ ಇಂಟರ್ವ್ಯೂ ಅಲ್ಲಿ ಇರ್ತೀರಾ, ಅವಾಗ ಕಮ್ಯುನಿಕೇಟ್ ಮಾಡುವುದರಿಂದಾನೇ ನೀವು ಆ ಜಾಬ್ ಮಾಡುವುದಕ್ಕೆ ಅರ್ಹರು ಅಂತ ಪ್ರೂವ್ ಮಾಡುವುದಕ್ಕೆ ಸಾಧ್ಯ. ಆದ್ರೆ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡುವುದಕ್ಕೆ ನೀವು ಮೂರು ವಿಷಯ ತಿಳ್ಕೋಬೇಕು. ಅವು ಯಾವಂದ್ರೆ ಈಥೋಸ್, ಪ್ಯಾಥೋಸ್ ಮತ್ತು ಲೋಗೋಸ್. ಈಥೋಸ್ ಅಂದ್ರೆ ಎಥಿಕ್ಸ್. ಯಾವ ವ್ಯಕ್ತಿ ಮಾತಾಡ್ತಿರ್ತಾನೆ ಆ ವ್ಯಕ್ತಿ ಕಾನ್ಫಿಡೆಂಟ್ ಇದಾನಾ, ಆ ವ್ಯಕ್ತಿಯ ಮಾತುಗಳ ಮೇಲೆ ನಂಬಿಕೆ ಇಡಬಹುದಾ. ಪ್ಯಾಥೋಸ್ ಅಂದ್ರೆ ಎಂಪತಿ. ಯಾವುದೇ ವ್ಯಕ್ತಿ ಜೊತೆ ಮಾತಾಡುವಾಗ ನೀವು ಎದುರುಗಡೆ ಇರೋ ವ್ಯಕ್ತಿಯ ಮಾತುಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಲೋಗೋಸ್ ಅಂದ್ರೆ ಲಾಜಿಕ್. ಇದು ಮಾತಾಡ್ತಿರೋ ವ್ಯಕ್ತಿಯ ಪವರ್ ಮತ್ತು ಸ್ಟ್ರೆಂಗ್ತ್ ನ ತೋರಿಸುತ್ತೆ. ಮಾತಾಡುವಾಗ ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ತನ್ನ ಮಾತುಗಳನ್ನ ಅರ್ಥ ಮಾಡಿಸ್ತಿದ್ದಾನೆ, ಅವನ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಇದೆ, ಅವನ ಮುಖದ ಎಕ್ಸ್ಪ್ರೆಷನ್ ಯಾವ ತರ ಇದೆ, ಈ ಎಲ್ಲಾ ವಿಷಯ ಮ್ಯಾಟರ್ ಆಗುತ್ತೆ. ಇವು ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ನ ಲಕ್ಷಣಗಳು. ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗುವುದಕ್ಕೆ ನೀವು ಈ ಮೂರು ವಿಷಯದಲ್ಲಿ ಮಾಸ್ಟರ್ ಆಗ್ಲೇಬೇಕು. ಯಾವಾಗ ಯಾವಾಗ ನೀವು ಮಾತಾಡ್ತಿರ್ತೀರಾ ಅವಾಗ ಕಾನ್ಫಿಡೆನ್ಸ್ ಇಂದ ಮಾತಾಡಿ. ಜನ ನಿಮ್ಮ ಮಾತು ಇಂಟ್ರೆಸ್ಟ್ ಇಂದ ಕೇಳಿಸ್ಕೊತಾರೆ. ಯಾವಾಗ ಯಾವಾಗ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಮಾತಾಡ್ತಿರ್ತಾನೆ ಅವಾಗ ಅವರು ಮಾತುಗಳನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಎಂಪತಿ ತೋರಿಸಿ. ಅವರ ಮಾತುಗಳ ಹಿಂದೆ ಇರೋ ಇಮೋಷನ್ಸ್ ನ ಅರ್ಥ ಮಾಡ್ಕೊಳ್ಳಿ. ನೆನಪಿಡಿ, ಯಾವಾಗ ನೀವು ಎದುರುಗಡೆ ಇರೋ ವ್ಯಕ್ತಿಯ ಮಾತುಗಳನ್ನ ಕೇಳಿಸ್ಕೋತೀರಾ, ಅರ್ಥ ಮಾಡ್ಕೋತೀರಾ, ಅವಾಗ ಅವರು ಸಹ ನಿಮ್ಮ ಮಾತುಗಳಿಗೆ ಬೆಲೆ ಕೊಡ್ತಾರೆ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲಿನ ಒಂದು ಬೇಸಿಕ್ ಫೌಂಡೇಶನ್ ಯಾವುದು ಅಂದ್ರೆ ನೀವು ಮಾತಾಡುವ ಭಾಷೆ. ಈಗಿನ ಕಾಲದಲ್ಲಿ ಬೇರೆ ಭಾಷೆ ಕಲಿಯುವುದರಿಂದ ನಿಮ್ಮ ಜೀವನ ಬದಲಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡುವುದರಿಂದ ನೀವು ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದೆನೆ ಇರ್ತೀರಾ. ಇಂಗ್ಲಿಷ್ ಅಲ್ಲಿ ಮಾತಾಡುವುದರಿಂದ ಜೀವನ ಬದಲಾಯಿಸುವುದಕ್ಕೆ ಅಪಾರ್ಚುನಿಟೀಸ್ಗಳ ಪ್ರಾಬಬಿಲಿಟಿ ಹೆಚ್ಚಾಗುತ್ತೆ. ಅದರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಕೇವಲ ನಿಮ್ಗೆ ಇಂಗ್ಲಿಷ್ ಓದಕ್ ಬರ್ತಿದ್ರೆ ಗೊತ್ತಿದ್ರೆ ಸಾಲಲ್ಲ. ಬದಲಿಗೆ ನೀವು ಚೆನ್ನಾಗಿ ಮಾತಾಡುವುದನ್ನ ಕಲಿಬೇಕು. ಮತ್ತು ಇಂಗ್ಲಿಷ್ ಅನ್ನು ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡುವುದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅಂದ್ರೆ ಕ್ಯಾಂಬ್ಲಿ. ತುಂಬಾ ಜನ ಏನ್ ಅನ್ಕೋತಾರಂದ್ರೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡುವುದು ತುಂಬಾ ಕಷ್ಟ, ಅದು ನಮ್ ಕೈಯಿಂದ ಆಗಲ್ಲ ಅಂತ ಅನ್ಕೋತಾರೆ. ಆದ್ರೆ ಅದು ಕೇವಲ ಸುಳ್ಳು. ನೀವು ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ಸ್ವಿಮ್ಮಿಂಗ್ ಬಗ್ಗೆ ಪುಸ್ತಕ ಓದಿದ್ರೆ ಸಾಲಲ್ಲ. ಬದಲಿಗೆ ನೀವು ನೀರಲ್ಲಿ ಇಳಿದು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಹಾಗೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯುವುದಕ್ಕೆ ನೀವು ಕೇವಲ ಪುಸ್ತಕ ಓದಿದ್ರೆ, ಇಂಗ್ಲಿಷ್ ಮೂವೀಸ್ ನೋಡಿದ್ರೆ ಸಾಲಲ್ಲ. ಬದಲಿಗೆ ನೀವು ಸರಿಯಾದ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡಬೇಕು. ಯಾರು ನಿಮ್ ತರ ಇಂಗ್ಲಿಷ್ ಮಾತಾಡುವುದನ್ನ ಕಲಿಬೇಕು ಅಂತ ಅನ್ಕೋತಿದ್ದಾರೆ ಅಂತವ್ರನ್ನ ನೀವು ಹುಡುಕಿ ಅವ್ರ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು. ಮತ್ತು ಅಂತವ್ರು ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನೀವು ಕ್ಯಾಂಬ್ಲಿ ಜಾಯಿನ್ ಮಾಡಬಹುದು. ಕ್ಯಾಂಬ್ಲಿ UK, USA ಮತ್ತು ಕೆನಡಾದಿಂದ 20,000 ಹೆಚ್ಚು ಸ್ಥಳೀಯ ಇಂಗ್ಲಿಷ್ ಮಾತಾಡುವ ಶಿಕ್ಷಕರೊಂದಿಗೆ ಪ್ರೈವೇಟ್ ಮತ್ತು ಗ್ರೂಪ್ ಕ್ಲಾಸಸ್ ಒದಗಿಸುವ ಏಕೈಕ ಪ್ಲಾಟ್ಫಾರ್ಮ್ ಆಗಿದೆ. ಯಾವ್ದಾದ್ರು ಒಂದು ಮೀಟಿಂಗ್ ಅಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡುವುದಕ್ಕೆ ಬಯಸಿದ್ರೆ ಇದು ಒಂದು ಪರಿಪೂರ್ಣ ಪರಿಹಾರ. ಕೇವಲ 9 ರೂಪಾಯಿಯಲ್ಲಿ ನೀವು ನಿಮ್ಮ ಆಯ್ಕೆಯ ಟ್ಯೂಟರ್ನೊಂದಿಗೆ 15 ನಿಮಿಷದ ಟ್ರಯಲ್ ಕ್ಲಾಸ್ ಬುಕ್ ಮಾಡಬಹುದು. ಮತ್ತು ನಿಮಗೆ ಇಷ್ಟ ಆದ್ರೆ ನಿಮ್ಮ ಆಯ್ಕೆಯ ಟ್ಯೂಟರ್ನೊಂದಿಗೆ 1-on-1 ಪ್ರೈವೇಟ್ ಕ್ಲಾಸಸ್ ತಗೋಬಹುದು ಅಥವಾ ನೀವು ಗ್ರೂಪ್ ಕ್ಲಾಸಸ್ ತಗೋಬಹುದು. ಅಲ್ಲಿ ನಿಮ್ಮಂತೆ ಇನ್ನೂ 2 ವಿದ್ಯಾರ್ಥಿಗಳಿರ್ತಾರೆ. ಸೊ ಪ್ರಾರಂಭಿಸಲು ಇವತ್ತೇ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರುವ ಲಿಂಕ್ ಇಂದ ಟ್ರಯಲ್ ತಗೊಳ್ಳಿ. ನಂಬರ್ 2, ಕಾನ್ವರ್ಜೇಷನಲ್ ಥ್ರೆಡಿಂಗ್. ಇದು ಕಮ್ಯುನಿಕೇಷನ್ ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಸ್ಕಿಲ್. ಒಂದ್ ವೇಳೆ ನೀವು ಇದನ್ನ ಮಾಸ್ಟರ್ ಮಾಡ್ಕೊಂಡ್ರೆ ನೀವು ಮಾತಾಡೋದ್ರಲ್ಲಿ ಕಿಲಾಡಿ ಆಗ್ಬಿಡ್ತೀರಾ. ಕಾನ್ವರ್ಜೇಷನಲ್ ಥ್ರೆಡಿಂಗ್ ಅಂದ್ರೆ ಒಂದು ಮಾತಿನಿಂದ ಮತ್ತೆ 10 ಮಾತುಗಳನ್ನ ಹುಡ್ಸೋದು. ಅದರಿಂದ ನಿಮ್ಮ ಮಾತುಗಳ ಫ್ಲೋ ಕಂಟಿನ್ಯೂ ಆಗುತ್ತೆ. ಇದನ್ನ ನಾವು ಒಂದು ಎಕ್ಸಾಂಪಲ್ ಇಂದ ತಿಳ್ಕೊಳ್ಳೋಣ.
ಇವಾಗ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ ನೀವು ಒಬ್ಬರ ಜೊತೆ ಮಾತಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಹೆಲೋ ಹಾಯ್, ನೀವು ಇಲ್ಲಿ ಒಬ್ಬರೇ ಯಾಕೆ ನಿಂತಿದ್ದೀರಾ, ಊಟ ಮಾಡಿದ್ರಾ? ಅದಕ್ಕೆ ಅವನು ಒಂದು ಸಿಂಪಲ್ ರಿಪ್ಲೈ ಕೊಟ್ಟಿರ್ತಾನೆ, ನಂದು ಊಟ ಆಯಿತು, ನನ್ನ ಫ್ರೆಂಡ್ಗೆ ಕಾಯ್ತಿದ್ದೀನಿ ಅಂತ ಹೇಳಿ ಅವನು ತನ್ನ ಮಾತನ್ನು ಮುಗಿಸ್ಬಿಡ್ತಾನೆ. ಅದಕ್ಕೆ ನೀವು ಕೇವಲ ಪ್ರಶ್ನೆ ಮಾತ್ರ ಕೇಳಬಾರ್ದು, ಬದಲಿಗೆ ನೀವು ಅವರಿಗೆ ಸ್ಟೇಟ್ಮೆಂಟ್ ಕೊಡಬೇಕು. ಹಾಯ್, ನೀವು ಹಾಕಿರೋ ಜಾಕೆಟ್ ತುಂಬ ಚೆನ್ನಾಗಿದೆ, ನಿಮಗೆ ಸೂಟ್ ಆಗಿದೆ, ಎಲ್ಲಿಂದ ತೊಗೊಂಡ್ರಿ? ನಾನು ತಗೋಬೇಕು. ಹೇ ಬೈ ದ ವೇ, ನೀವೇನು ಕೆಲಸ ಮಾಡ್ತೀರಾ? ಅವರು ತಮ್ಮ ಕೆಲಸದ ಬಗ್ಗೆ ಹೇಳಿದ ಮೇಲೆ ನೀವು ನಿಮ್ಮ ಬಗ್ಗೆನೇ ಹೇಳುತ್ತಾ ಕೊಳ್ತ್ಕೋಬಾರ್ದು, ಬದಲಿಗೆ ಹೋ ನಿಮ್ದು ತುಂಬಾ ಇಂಟ್ರೆಸ್ಟಿಂಗ್ ಕೆಲಸ ಇದೆ ಅಂತ ಅವ್ರ ಬಗ್ಗೆನೇ ಕೇಳಬೇಕು. ಅದರಿಂದ ಆ ವ್ಯಕ್ತಿ ತನ್ನ ಬಗ್ಗೆ ಹೇಳಿದ ಮೇಲೆ ನಿಮ್ಮ ಬಗ್ಗೆನೂ ತಿಳಿದುಕೊಳ್ಳುವುದಕ್ಕೆ ಮಾತನ್ನ ಮುಂದೆ ವರಿಸ್ತಾನೆ. ನಂಬರ್ 3, ಎಂಡ್ ಮ್ಯಾಟರ್ಸ್ ಮೋಸ್ಟ್. 1993 ಒಂದು ಎಕ್ಸ್ಪರಿಮೆಂಟ್ ನಡೆಯುತ್ತೆ. ಆ ಎಕ್ಸ್ಪರಿಮೆಂಟ್ ಅಲ್ಲಿ ಎರಡು ರೌಂಡ್ ಡಿಸೈಡ್ ಮಾಡಿದ್ರು. ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ಸ್ಗೆ 1 ನಿಮಿಷದವರೆಗೆ 14 ಡಿಗ್ರಿ ಸೆಲ್ಸಿಯಸ್ ನೀರಿನೊಳಗಡೆ ಕೈ ಹಾಕೋದಿತ್ತು, ಮತ್ತು ಎರಡನೇ ರೌಂಡ್ ಅಲ್ಲಿ 1 ನಿಮಿಷದವರೆಗೆ 14 ಡಿಗ್ರಿ ನೀರಿನಲ್ಲಿ ಕೈ ಹಾಕೋದಿತ್ತು, ಮತ್ತು ಆಮೇಲೆ 30 ಸೆಕೆಂಡ್ಸ್ 15 ಡಿಗ್ರಿ ಸೆಲ್ಸಿಯಸ್ ನೀರಲ್ಲಿ ಕೈ ಹಾಕೋದಿತ್ತು. ಈ ಎರಡು ರೌಂಡ್ ಕಂಪ್ಲೀಟ್ ಆದ್ಮೇಲೆ ಪಾರ್ಟಿಸಿಪೇಟ್ಸ್ಗೆ ಏನ್ ಕೇಳಿದ್ರು ಅಂದ್ರೆ, ನಿಮ್ಮ ಹತ್ರ ಕೇವಲ ಒಂದು ಆಪ್ಷನ್ ಇದೆ, ಈ ಎರಡು ರೌಂಡ್ಸ್ಗಳಲ್ಲಿ ಯಾವುದಾದ್ರೂ ಒಂದು ರೌಂಡ್ ನೀವು ಮತ್ತೆ ರಿಪೀಟ್ ಮಾಡಬೇಕಾದ್ರೆ ನೀವು ಯಾವ ರೌಂಡ್ ಆಯ್ಕೆ ಮಾಡ್ಕೋತೀರಾ ಅಂತ ಕೇಳಿದರು. ಈಗ ನಾವೆಲ್ಲ ಈಸಿಲಿ ಹೇಳ್ಬೋದು, ಎಲ್ಲರೂ ಫಸ್ಟ್ ರೌಂಡೇ ಆಯ್ಕೆ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಅದರಲ್ಲಿ 1 ನಿಮಿಷನೇ ಕೈ ಇಡೋದಿತ್ತು ಅಂತ. ಆದರೆ ನಿಮಗೆ ಗೊತ್ತಾ ಈ ಎಕ್ಸ್ಪರಿಮೆಂಟ್ ರಿಸಲ್ಟಲ್ಲಿ ಏನು ಬಂತು ಅಂತ? ಈ ಎಕ್ಸ್ಪರಿಮೆಂಟಲ್ಲಿ 80% ಜನ ಏನು ಹೇಳ್ತಾರಂದರೆ, ನಾವು ರೌಂಡ್ 2 ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮಗೆ ಶಾಕ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ರಿಸಲ್ಟಿಂದ ನನಗಂತೂ ಶಾಕ್ ಆಯಿತು. ಈ ಎಕ್ಸ್ಪರಿಮೆಂಟಿಂದ ಏನು ಗೊತ್ತಾಗತ್ತಂದರೆ, ಯಾವಾಗ ನೀವು ಯಾರ ಜೊತೆ ಆದರೂ ಮಾತಾಡಿ ನಿಮ್ಮ ಮಾತು ಮುಗಿಸಿದ ಮೇಲೆ ಆ ವ್ಯಕ್ತಿಗೆ ನಿಮ್ಮ ಕೊನೆಯ ಮಾತು ಮಾತ್ರ ತುಂಬ ಚೆನ್ನಾಗಿ ನೆನಪಿನಲ್ಲಿ ಉಳಿದಿರುತ್ತೆ, ಮತ್ತು ಉಳಿದೆಲ್ಲ ಮಾತುಗಳನ್ನು ಅವನು ಲಾಂಗ್ ಟರ್ಮಲ್ಲಿ ಮರೆತು ಬಿಟ್ಟಿರ್ತಾನೆ. ಅದಕ್ಕೆ ನಾವು ಯಾರ ಕಡೆಯಿಂದ ಆದರೂ ಕೆಲಸ ಮಾಡಿಸ್ಕೋಬೇಕು ಅಂದರೆ, ನಾವು ಎಂಡ್ ಪಾರ್ಟ್ನ ತುಂಬ ಚೆನ್ನಾಗಿ ಫ್ರೇಮ್ ಮಾಡಬೇಕಾಗತ್ತೆ. ನಿಮ್ಮ ಮಾತಿನ ಕೊನೆಯ ಪಾರ್ಟ್ ಎದುರುಗಡೆ ಇರೋ ವ್ಯಕ್ತಿಗೆ ಖುಷಿ ಕೊಡ್ತು ಅಂದರೆ ಅವನ ಮೈಂಡಲ್ಲಿ ಒಂದು ಒಳ್ಳೆ ಮೆಮೊರಿ ರೆಕಾರ್ಡ್ ಆಗುತ್ತೆ, ಅದರಿಂದ ಅವನು ನಿಮ್ಮ ಕೆಲಸನೂ ಮಾಡಬಹುದು. ನಂಬರ್ 4, ಕೀಪ್ ದ ಕಾನ್ವರ್ಸೇಷನ್ ಇಂಟ್ರೆಸ್ಟಿಂಗ್. ಕೆಲವೊಮ್ಮೆ ನೀವು ಏನಾದರೂ ಮಾತಾಡುವಾಗ ಎದುರುಗಡೆ ಇರೋ ವ್ಯಕ್ತಿ ನಿಮ್ಮ ಮಾತುಗಳಿಗೆ ಇಂಟ್ರೆಸ್ಟೇ ತೋರಿಸ್ಲಿಲ್ಲ ಅಂದರೆ ನಿಮಗೆ ಕೆಟ್ಟದ್ದು ಅನ್ಸುತ್ತೆ, ಅವ್ರ ಜೊತೆ ಮಾತಾಡೋದಕ್ಕೆ ನಿಮಗೆ ಮನಸ್ಸೇ ಬರಲ್ಲ. ಹಾಗೆ ಸೇಮ್ ವೇ ಯಾರಾದರೂ ನಿಮ್ಮ ಜೊತೆ ಮಾತಾಡುವಾಗ ನೀವು ಅವ್ರ ಮಾತುಗಳಿಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂದರೆ ಅವ್ರಿಗೂ ಕೆಟ್ಟದ್ದು ಅನ್ಸುತ್ತೆ. ಕಮ್ಯುನಿಕೇಷನ್ ಒಂದು 2-way ಗೇಮ್ ಇರುತ್ತೆ. ಇಬ್ರು ಮಾತಾಡುವಾಗ ಯಾರಾದರೂ ಒಬ್ರು ಇಂಟ್ರೆಸ್ಟ್ ತೋರಿಸ್ಲಿಲ್ಲಪ್ಪ ಅಂದರೆ ಆ ಕಾನ್ವರ್ಸೇಷನ್ ಒಂದು ಡೆಡ್ ಎಂಡ್ಗೆ ತಲುಪುತ್ತೆ. ಅದಕ್ಕೆ ನೀವು ಒಬ್ಬರ ಮಾತುಗಳಿಗೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ಬೇಕು ಅಂದರೆ, ಮಾತಾಡಿ ಆ ವ್ಯಕ್ತಿ ತನ್ನ ಮನೆಗೆ ಹೋದರೂ ಕೂಡ ನಿಮ್ಮ ಮಾತುಗಳನ್ನು ನೀವು ಮಾತಾಡಿರುವ ವಿಷಯನ ಮರೀಲೇಬಾರದು. ಈ ವ್ಯಕ್ತಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದ ಅಂತ ಅವನ ಮನಸ್ಸಲ್ಲಿ ಪದೇ ಪದೇ ಅನ್ನಿಸ್ಬೇಕು. ಒಬ್ಬರ ಜೊತೆ ಯಾವಾಗಲೂ ಇಂಟ್ರೆಸ್ಟಿಂಗ್ ಆಗಿ ಮಾತಾಡಬೇಕು ಅಂದರೆ ನೀವು ಅವರ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೋಬೇಕು, ಮತ್ತು ಅದ್ರ ಬಗ್ಗೆನೇ ಅವ್ರ ಜೊತೆ ಮಾತಾಡಬೇಕು. ಅದರಿಂದ ನಿಮ್ಮ ಮಾತುಗಳು ಕಂಟಿನ್ಯೂ ಆಗ್ತವೆ, ಮತ್ತು ಮಾತಾಡುವಾಗ ಅವರಿಗೆ ಆ ಟಾಪಿಕ್ ಬಗ್ಗೆ ಪ್ರಶ್ನೆ ಕೇಳಬೇಕು, ಅದರಿಂದ ನಿಮ್ಮ ಕಾನ್ವರ್ಸೇಷನ್ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ನಂಬರ್ 5, ಫೋಕಸಿಂಗ್ ಕ್ವೆಶ್ಚನ್. ಯಾವುದೇ ವ್ಯಕ್ತಿ ಜೊತೆ ಮೇನ್ ವಿಷಯ ಮಾತಾಡುವ ಮೊದಲು ಆ ವ್ಯಕ್ತಿಗೆ ನೀವು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್, ಯಾರ ಜೊತೆ ಆದರೂ ಮಾತಾಡುವಾಗ ನೀವು ಅವರಿಗೆ ಈ ಥರ ಮಾತಾಡಿಸ್ಬೇಕು: ಹಾಯ್, ನೀವು ಒಬ್ರು ಒಳ್ಳೆಯವರು ಅಂತ ನಿಮ್ಗೆ ಅನ್ಸತ್ತಾ? ನೀವು ಒಬ್ರು ಹೆಲ್ಪ್ಫುಲ್ ಪರ್ಸನ್ ಅಂತ ನಿಮ್ಗೆ ಅನ್ಸತ್ತಾ ಅಂತ ಕೇಳಿದಾಗ ಆ ವ್ಯಕ್ತಿಯ ಮನಸ್ಸಲ್ಲಿ ಒಂದು ಸಹಾಯ ಮಾಡುವ ಭಾವನೆ ಹುಟ್ಕೊಳ್ಳುತ್ತೆ. ಅದಕ್ಕೆ ಯಾರ ಜೊತೆ ಆದರೂ ಮಾತಾಡುವಾಗ ನಾವು ಸುಮ್ಮನೆ ಅವ್ರ ಜೊತೆ ಮಾತನ್ನ ಮುಂದೆ ವರೆಸುವ ಮೊದಲು ನಾವು ಅವರ ಮೈಂಡ್ನ ಯಾವ ಥರ ಫ್ರೇಮ್ ಮಾಡಬೇಕು ಅಂದರೆ, ನಾವು ಕೇಳುವ ಯಾವುದೇ ಪ್ರಶ್ನೆಗೂ ಅವರು ಹಾ ಅಂತಾನೆ ಹೇಳಬೇಕು. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಹಾಂ, ಕ್ಯಾಂಬ್ಲಿಯಲ್ಲಿ ಟ್ರಯಲ್ ಕ್ಲಾಸಸ್ ಬುಕ್ ಮಾಡುವುದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.